ಕಾರ್ಯಕ್ರಮದಲ್ಲಿ ಬಿಎಸ್ವೈಗೆ ವೈಗೆ ಫ್ಲಾಶ್ ಲೈಟ್ ಸನ್ಮಾನವನ್ನು ಮಾಡಿಸಿದ್ರು ಸಾರ್ವಜನಿಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊಬೈಲ್ ಫ್ಲಾಶ್ ಲೈಟ್ ಆನ್ ಮಾಡಿಸಿದ್ರು ಈ ಮುಖಾಂತರ ಸನ್ಮಾನ ಮಾಡಿ ಅಂತ ಕೇಳಿಕೊಂಡ್ರು ವಿನ್ತಿ ಹೇಳ್ತೀವಿ करेंगे अगर आपके पास मोबाइल फोन है तो मोबाइल फोन निकाल करके उसकी फ्लैश लाइट शुरू करिए और येडियप्पा जी का सम्मान कीजिए येडियप्पा जी के सम्मान में सब लोग हरेक के मोबाइल पर मोबाइल पर फ्लैश लाइट चलना चाहिए येडियप्पा जी के सम्मान में चलना चाहिए पचास साठ साल का सार्वजनिक जीवन अपनी पूरी जवानी एक विचार के लिए खपा दी है हर कोई अपने मोबाइल फोन का फ्लैश लाइट चालू करके आदरणीय येदुरप्पा जी का सम्मान करे शाबाश। शाबाश। ಭಾರತ್ ಮಾತಾಕಿ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಔಟ್ಪುಟ್ ಹೆಡ್ ಮಧು ಮಧು ಯಡಿಯೂರಪ್ಪ ಅವರ ಅವಿರತ ಶ್ರಮ ಇದೆಯಲ್ಲ ಈ ಏರ್ಪೋರ್ಟ್ ನ ಉದ್ಘಾಟನೆ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಸ್ಮರಿಸ್ತಾ ಈಗ ಎಲೆಕ್ಷನ್ ಟೈಮ್ ನಲ್ಲಿ ಯಡಿಯೂರಪ್ಪ ಅವರನ್ನ ಕಡೆಗಣಿಸಿದ್ದಾರೆ ಮೋದಿ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಪಾರ್ಟಿ ನಿರ್ಲಕ್ಷ್ಯ ಮಾಡಿದೆ ಅಂತ ಪ್ರತಿಪಕ್ಷದವರು ಆರೋಪ ಏನ್ ಮಾಡ್ತಾ ಇದ್ರು ಅದಕ್ಕೊಂದು ಒಳ್ಳೆ ವೇದಿಕೆಯನ್ನ ಕಲ್ಪಿಸಿ ಅವರನ್ನ ಹೋಗಲಿದಿರಬಹುದು ಟ್ವೀಟ್ ಮಾಡಿದಿರಬಹುದು ಮೊನ್ನೆ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಕೊಂಡು ಹೋಗೋದಾದ್ರೆ ಮಧು ಅಬ್ಸಲ್ಯೂಟ್ಲಿ ಶರ್ಮಿತಾ ಕಳೆದ ಆರು ತಿಂಗಳಿಂದ ಏನು ಶುರುವಾಗಿತ್ತು ಇದು ಏನು ಅವರು ಪದತ್ಯಾಗವನ್ನು ಮಾಡಿದ ನಂತರ ಆ ಒಂದು ಸಂದರ್ಭದಲ್ಲಿ ಅತಿ ದೊಡ್ಡ ಚರ್ಚೆ ಆಗಿತ್ತು ಎಲ್ಲೆಲ್ಲೂ ಕೂಡ ಬಿ ಎಸ್ ಪೈ ವಿಚಾರ ಏನು ರಾಜ್ಯ ರಾಜಕಾರಣದಲ್ಲಿ ಪ್ರತಿಪಕ್ಷಗಳು ಮತ್ತು ಆಡಳಿತ ಪಕ್ಷದಲ್ಲಿ ದೊಡ್ಡ ಚರ್ಚೆ ಆಗಿತ್ತು ಅದಾದ ನಂತರ ಎಲ್ಲೋ ಒಂದು ಕಡೆ ತೆರೆಮರೆಗೆ ಸರಿದಿದ್ದಂಥ ವಿಚಾರ ಈಗ ಎಲೆಕ್ಷನ್ ಹತ್ತಿರ ಆಗ್ತಾ ಇದ್ದಂತೆ ಬಿ ಕೇಂದ್ರಿತವಾಗಿ ಚರ್ಚೆಗಳು ಶುರುವಾದವು ಕಲಾಪದ ಒಳಗೂ ಕೂಡ ಕಲಾಪದ ಹೊರಗೆ ನಾಯಕರುಗಳು ಮಾತನಾಡೋದು ಬೇರೆ ಕಲಾಪದ ಒಳಗೂ ಕೂಡ ಏನು ಬಿ ಎಸ್ ವೈ ಅವರ ವಿದಾಯದ ಭಾಷಣದ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕರು ನೀವು ಇನ್ನೂ ಕೂಡ ಎಲೆಕ್ಷನ್ಗೆ ನಿಲ್ಲಬೇಕು ಮತ್ತು ಬಿ ಎಸ್ ಅವರನ್ನ ನಡೆಸ್ಕೊಂಡಂತ ರೀತಿ ಬಗ್ಗೆ ಅಸಮಾಧಾನ ಇದೆ ಒಂದು ಮಾತನ್ನ ಪ್ರತಿಪಕ್ಷ ನಾಯಕರುಗಳು ಕೂಡ ಮೆನ್ಷನ್ ಮಾಡಿದ್ರು ಸೊ ಎಲ್ಲೋ ಒಂದು ಕಡೆ ಎಂಟೈರ್ ರಾಜ್ಯ ರಾಜಕಾರಣದಲ್ಲಿ ಪ್ರತಿಪಕ್ಷಗಳು ಚುನಾವಣೆಯ ವೇಳೆ ಯಡಿಯೂರಪ್ಪ ಅವರ ಅಸ್ತ್ರವನ್ನ ಭಾವನಾತ್ಮಕವಾಗಿ ಏನು ವ್ಯತಿರಿಕ್ತವಾಗಿ ಬಿಜೆಪಿಗೆ ವ್ಯತಿರಿಕ್ತವಾಗಿ ಬಳಸಲಿಕ್ಕೆ ವೇದಿಕೆಯನ್ನು ಸಜ್ಜು ಮಾಡ್ತಾ ಇದ್ವು ಅದಕ್ಕೆ ಏನು ಪ್ರತ್ಯಸ್ತದ ರೀತಿ ಮತ್ತು ಅದಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಕೊಡುವ ರೀತಿ ಇವತ್ತು ಮೋದಿ ಅವರು ಮೊನ್ನೆ ಅವರು ಕಲಾಪದಲ್ಲಿ ಭಾಷಣ ಮಾಡಿದಂತಹ ಸಂದರ್ಭದಲ್ಲಿ ಟ್ವೀಟ್ ಮಾಡಿದಿರಬಹುದು ಅದಾದ ನಂತರ ಇವತ್ತು ಕೂಡ ವೇದಿಕೆ ಮೇಲೆ ಕಲಾಪದ ಭಾಷಣವನ್ನು ಇರಬಹುದು ಜೊತೆಗೆ ಯಡಿಯೂರಪ್ಪನವರ ಸಾರ್ವಜನಿಕ ಜೀವನ ಆದರ್ಶ ಪ್ರಾಯ ಅಂತ ಒಂದು ಇದೆಲ್ಲವೂ ಕೂಡ ಎಲೆಕ್ಷನ್ ಹೊತ್ತಲ್ಲಿ ಪ್ರತಿಪಕ್ಷಗಳು ಯಾವ ವಿಚಾರವನ್ನ ಕೆದಕಬೇಕು ಅಂತ ವೇದಿಕೆಯನ್ನು ಸಜ್ಜು ಮಾಡ್ತಾ ಇದ್ವು ಅಥವಾ ಮಾಡಿದಾವೆ ಅದಕ್ಕೆ ಒಂದು ನ ಕೊಡಲಿಕ್ಕೆ ಒಂದು ಸೂಕ್ತವಾದಂತಹ ಒಂದು ಏನು ವೇದಿಕೆಯನ್ನು ಬಳಸ್ಕೊಂಡಿದೆ ಬಿಜೆಪಿ ಮತ್ತು ಮೋದಿ ಅವರು ಅಂತ ಕಾಣಿಸುತ್ತೆ ಅದರ ಹೊರತಾಗಿ ಆ ಯಡಿಯೂರಪ್ಪನವರ ಸಾರ್ವಜನಿಕ ಜೀವನವನ್ನ ಅಭಿವೃದ್ಧಿ ಅಂದರೆ ಅವರ ವಿಚಾರ ಅವರ ಏನು ಎಂಟೈರ್ ರಾಜಕೀಯ ಜೀವನದಲ್ಲಿ ಬಂದಂಥ ಒಂದಷ್ಟು ಆಕ್ಷೇಪ ಆರೋಪಗಳ ಹೊರತಾಗಿ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಜೀವನ ಆಡಳಿತ ಇಂಥ ವಿಚಾರಗಳು ಬಂದಾಗ ಶಿಕಾರಿಪುರ ಮತ್ತು ಶಿವಮೊಗ್ಗ ಇದೆರಡೂ ಕೂಡ ಒಂದು ಜಿಲ್ಲೆಯಾಗಿ ಮತ್ತು ಒಂದು ಕ್ಷೇತ್ರವಾಗಿ ಇದೆರಡೂ ಕೂಡ ರಾಜ್ಯಕ್ಕೆ ಮಾದರಿಯಾಗಿ ನಿಲ್ತದೆ ಅನ್ನುವಂಥ ಒಂದು ವಿಚಾರವನ್ನ ಪ್ರ ಪ್ರತಿಪಕ್ಷ ನಾಯಕರು ಕೂಡ ವಿರೋಧಿಗಳು ಕೂಡ ರಾಜಕೀಯ ವಿರೋಧಿಗಳು ಕೂಡ ಒಪ್ಪುತ್ತಾರೆ ಅಷ್ಟರ ಮಟ್ಟಿಗೆ ಅನುದಾನವನ್ನು ತಂದಿರುವಂತಿರಬಹುದು ಅಥವಾ ಯೋಜನೆಗಳನ್ನ ಏನೋ ರೂಪುರೇಷೆಯನ್ನು ಹಾಕಿ ಅದನ್ನು ಶಂಕುಸ್ಥಾಪನೆಯನ್ನು ಮಾಡಿ ಮತ್ತು ಕಾರ್ಯಗತಗೊಳಿಸಿದಂತಹ ರೀತಿ ಇರಬಹುದು ಅದರಲ್ಲಿ ಯಡಿಯೂರಪ್ಪನವರು ರಾಜಕೀಯವಾಗಿ ಎಷ್ಟು ಚಲದಂಕ ಮಲ್ಲರೋ ಅದೇ ರೀತಿ ಕಾರ್ಯಕ್ರಮ ಕಾರ್ಯಕ್ರಮಗಳು ಮತ್ತು ಕಾಮಗಾರಿಗಳ ವಿಚಾರದಲ್ಲಿ ಯೋಜನೆಗಳ ವಿಚಾರದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಸಂಕಲ್ಪವನ್ನು ಹೊಂದಿರುವಂತಹ ನಾಯಕ ಒಂದು ಮಾತನ್ನ ಪದೇ ಪದೇ ಯೋಜನೆಗಳು ಏನು ಪ್ರದರ್ಶನವನ್ನ ಮಾಡ್ತವೆ ಸೊ ಈ ಹಿನ್ನೆಲೆಯಲ್ಲಿ ಏನು ಮೋದಿ ಅವರು ಏನು ಪ್ರಸ್ತಾಪ ಮಾಡುವಂತ ಅಭಿವೃದ್ಧಿ ಮಾಡೆಲ್ ಏನಿದೆ ಆ ಅಭಿವೃದ್ಧಿ ಮಾಡೆಲ್ಗೆ ಇವರು ಎರಡ್ ಸಾವಿರದ ಏಳರಲ್ಲೇ ಏನು ಆ ಒಂದು ಸಂದರ್ಭದಲ್ಲಿ ಮೊದಲ ಬಾರಿಗೆ ಏನು ಸಿಎಂ ಆದಾಗ ಏನು ಏರ್ಪೋರ್ಟ್ ಕನ್ನ ಕನಸನ್ನ ಕಂಡಿದ್ದಂತ ವಿಚಾರ ಏನಿರ್ಬೋದು ಅದು ಇವತ್ತು ದಶಕದ ಬಳಿಕ ಏನ್ ನನಸಾಗ್ತಾ ಇದೆ ಇವತ್ತು ಮೋದಿ ಅವರು ಕೂಡ ಭಾಷಣವನ್ನ ಮಾಡ್ತಾ ಒಂದು ಮಾತನ್ನ ಹೇಳಿದ್ರು ಕಳೆದ ಸ್ವಾತಂತ್ರ್ಯ ಭಾರತ್ ಸ್ವಾತಂತ್ರ್ಯ ಭಾರತದಲ್ಲಿ ಎಪ್ಪತ್ತೈದು ವರ್ಷಗಳಲ್ಲಿ ಏನು ಇದ್ದಂತ ಏರ್ಪೋರ್ಟ್ಗಳ ಸಂಖ್ಯೆ ಕಳೆದ ಒಂಬತ್ತು ವರ್ಷಗಳಲ್ಲಿ ಬಿಜೆಪಿ ಸರ್ಕಾರದಲ್ಲಾಗಿದೆ ಈ ಮೂಲಕ ಸಣ್ಣ ಸಣ್ಣ ಗ್ರಾಮ ಸಣ್ಣ ಸಣ್ಣ ಹಳ್ಳಿಗಳಿಗೂ ಕೂಡ ಹಳ್ಳಿಯ ಜನರು ಕೂಡ ಏರ್ಪೋರ್ಟ್ ಅಲ್ಲಿ ಹವಾಯಿ ಚಪ್ಪಲನ್ನು ಹಾಕಿರುವಂತ ವ್ಯಕ್ತಿ ಕೂಡ ಏನು ವಿಮಾನದಲ್ಲಿ ಪ್ರಯಾಣ ಮಾಡುವಂತ ಕನಸನ್ನ ನನಸು ಮಾಡುವಂತ ಸಂಕಲ್ಪ ನಮ್ಮ ಏನು ಸರ್ಕಾರದ ಅನ್ನುವಂತ ಒಂದು ಮಾತನ್ನ ಏನು ಹೇಳಿದ್ರು ಸರ್ಕಾರ ಮತ್ತೆ ಬಂದ್ರೆ ಯಾವ ತರ ಅಭಿವೃದ್ಧಿ ಆಗುತ್ತೆ ಕರ್ನಾಟಕ ಅದ್ರ ಬಗ್ಗೆ ಮೋದಿ ಅವರು ಮೆನ್ಷನ್ ಮಾಡಿದ್ರು ಇಲ್ಲಿ ಮತ್ತೆ ಯಡಿಯೂರಪ್ಪ ಅವರ ಬಗ್ಗೆ ಪ್ರಸ್ತಾಪ ಮಾಡೋದಾದ್ರೆ ಈಗ ಮಾಸ್ಟ್ ಲೀಡರ್ ಅಂತ ಬಿಜೆಪಿಯಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿ ಅಂದ್ರೆ ರಾಜಕಾರಣಿ ಅಂದ್ರೆ ಅದು ಯಡಿಯೂರಪ್ಪನವರು ಬಿಜೆಪಿಗೆ ಗೊತ್ತಿದೆ ಚುನಾವಣೆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಎಷ್ಟು ಅನಿವಾರ್ಯ ಅಂತ ಹೇಳಿ ಈಗ ಈ ಒಂದು ಹೊಗಳಿಕೆ ಮಾತುಗಳಿರ್ಬೋದು ಯಡಿಯೂರಪ್ಪ ಅವರನ್ನ ಫೇಸ್ ಇಟ್ಕೊಂಡು ಎಲೆಕ್ಷನ್ ಹೋಗೋದು ಯಡಿಯೂರಪ್ಪ ಅವರಿಗೆ ಎಷ್ಟು ಅನಿವಾರ್ಯತೆ ಮಗನ ರಾಜಕೀಯ ದೃಷ್ಟಿಯಿಂದ ನೋಡೋದಾದ್ರೆ ಬಿಜೆಪಿ ಎಷ್ಟು ಅನಿವಾರ್ಯ ಎಕ್ಸಾಕ್ಟ್ಲಿ ಶರ್ಮಿತಾ ಅದಕ್ಕೆ ಪೂರಕವಾಗಿ ನಾನು ಈ ಒಂದು ಅಭಿವೃದ್ಧಿಯ ಡಬಲ್ ಇಂಜಿನ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಏನಂದರೆ ಅಭಿವೃದ್ಧಿಯ ವಿಚಾರದಲ್ಲಿ ಏನು ಏರ್ಪೋರ್ಟ್ಗಳ ಮಹತ್ವವನ್ನು ಏನು ಉಲ್ಲೇಖ ಮಾಡಿದ್ರು ಅದನ್ನು ಎರಡು ಸಾವಿರದ ಏಳರಲ್ಲೇ ಕನಸನ್ನು ಕಂಡಿದ್ದಂಥ ವ್ಯಕ್ತಿ ಯಡಿಯೂರಪ್ಪ ಅನ್ನುವಂಥ ಮಾತನ್ನು ನಾನು ಹೇಳಿದ್ದು ಯಾಕಂದ್ರೆ ಏನು ಒಂದು ಒಂದು ಜಿಲ್ಲೆಯಾಗಿ ಒಂದು ಸಾಂಸ್ಕೃತಿಕವಾಗಿ ಪ್ರವಾಸೋದ್ಯಮದ ವಿಚಾರದ ಏನು ಪ್ರವಾಸೋದ್ಯಮ ಕ್ಷೇತ್ರ ಇರ್ಬೋದು ಮತ್ತು ಏನು ಕೈಗಾರಿಕಾ ಕ್ಷೇತ್ರ ಇರ್ಬೋದು ಮತ್ತು ಎಕ್ಸ್ಪೋರ್ಟ್ ವಿಚಾರಗಳಿರ್ ಇರ್ಬೋದು ಎಲ್ಲದಕ್ಕೂ ಕೂಡ ವಿಫುಲ ಅವಕಾಶಗಳಿರುವಂಥ ಒಂದು ಜಿಲ್ಲೆಗೆ ಏರ್ಪೋರ್ಟ್ನ ಅನಿವಾರ್ಯತೆ ಎಷ್ಟಿದೆ ಅನ್ನುವಂಥ ಒಂದು ಏನು ಮಹತ್ವವನ್ನು ಅವರು ಮುಂಚೆನೆ ಮನಗಂಡಿದ್ರು ಮನಗಂಡಿದ್ರು ಅದಕ್ಕೋಸ್ಕರ ಈ ಒಂದು ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ತೆಗೆದುಕೊಂಡು ವಿಳಂಬ ಆದರೂ ಕೂಡ ಅದಕ್ಕೆ ನೂರಾರು ಅಡ್ಡಿ ಆತಂಕಗಳು ಬಂದು ಕೂಡ ಮತ್ತೆ ಮುಖ್ಯಮಂತ್ರಿ ಆದ ನಂತರ ಅದಕ್ಕೆ ವೇಗ ಕೊಟ್ಟಂತ ರೀತಿ ಇದೆಯಲ್ಲ ಅದು ಆ ಜಿಲ್ಲೆಯ ಮಟ್ಟಿಗೆ ನಿಜಕ್ಕೂ ಕೂಡ ಏನು ಮಹತ್ವವಾದಂತಹ ಒಂದು ಕಾಮಗಾರಿ ಆಗಿದೆ ಇನ್ನು ಅದರ ಹೊರತಾಗಿ ಯಡಿಯೂರಪ್ಪನವರ ಸುತ್ತ ನಡೀತಿರುವಂತಹ ರಾಜಕಾರಣದ ಏನು ವಿಚಾರಕ್ಕೆ ಗಮನ ಹರಿಸೋದಾದ್ರೆ ಈಗಾಗಲೇ ಯಡಿಯೂರಪ್ಪನವರ ಯಡಿಯೂರಪ್ಪನವರ ಏನು ಅನುಪಸ್ಥಿತಿಯಲ್ಲಿ ಎಲೆಕ್ಷನ್ಗೆ ಹೋದರೆ ಏನಾಗುತ್ತೆ ಮತ್ತು ಯಡಿಯೂರಪ್ಪನವರ ಜೊತೆ ಹೋದ್ರೆ ಏನಾಗುತ್ತೆ ಅನ್ನುವಂಥ ಒಂದು ಪ್ರಯೋಗವನ್ನ ಕಳೆದ ಎರಡು ವರ್ಷಗಳಿಂದ ಬಿಜೆಪಿ ಏನು ಮಾಡಿದೆ ಮತ್ತು ಆ ಎರಡು ವರ್ಷಗಳ ಪ್ರಯೋಗಕ್ಕೆ ಪೂರಕವಾಗಿ ನಡೆದಿರುವಂತಹ ಸಮೀಕ್ಷೆಗಳು ಸಮೀಕ್ಷೆಗಳಲ್ಲಿ ಬಂದಿರುವಂತಹ ಫಲಿತಾಂಶಗಳು ಇದೆಲ್ಲವನ್ನ ಆಧರಿಸಿ ಮತ್ತೂ ಕೂಡ ಬಿ ಎಸ್ ವೈ ಅವರ ಅನಿವಾರ್ಯತೆ ಇದೆ ಅನ್ನುವಂಥ ಸ್ಪಷ್ಟ ಏನು ಸಂದೇಶ ಪಾರ್ಟಿಯ ಒಂದು ಥಿಂಕ್ ಟ್ಯಾಂಕ್ಗೆ ಸಿಕ್ಕಿರೋದ್ರಿಂದ ಎಲ್ಲಲ್ಲಿ ಸಾಧ್ಯವೋ ಹೇಗೆ ಹೇಗೆ ಸಾಧ್ಯವೋ ಯಾವ ಪ್ರಮಾಣದಲ್ಲಿ ಇದೆಲ್ಲವನ್ನೂ ಕೂಡ ಪರಿಗಣಿಸಿ ಯಡಿಯೂರಪ್ಪನವರ ಬಳಕೆಯನ್ನ ಸದ್ಬಳಕೆಯನ್ನ ಏನು ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ಮಾಡಿಕೊಡಬೇಕು ಅನ್ನುವಂಥದ್ದು ವರಿಷ್ಠರ ಸಂದೇಶ ಕೂಡ ಜೊತೆಗೆ ಏನು ಅಮಿತ್ ಶಾ ಮಾಡಿರುವಂತಹ ಸರಣಿ ಸಭೆಗಳಲ್ಲಿ ಮತ್ತು ಸಮಾವೇಶಗಳಲ್ಲಿ ಯಡಿಯೂರಪ್ಪನವರ ಏನು ಏನು ಅವರ ಒಂದು ಏನು ಮಹತ್ವವನ್ನು ಮನಗಾಣುವಂತಹ ಸಂದೇಶಗಳನ್ನು ಕೊಟ್ಟಿರಬಹುದು ಈಗ ಮೋದಿ ಅವರು ಕಳೆದ ಒಂದು ತಿಂಗಳಲ್ಲಿ ಎಷ್ಟು ಬಾರಿ ಯಡಿಯೂರಪ್ಪನವರ ಜಪವನ್ನು ಮಾಡಿದ್ದಾರೆ ಅಂದ್ರೆ ಮೋದಿ ಮತ್ತು ಡಬಲ್ ಎಂಜಿನ್ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಮೋದಿ ನಾಯಕತ್ವ ಹಿಂದುತ್ವದ ಅಲೆ ಇದೆಲ್ಲದರ ಹೊರತಾಗಿ ಕರ್ನಾಟಕದಂತಹ ಏನು ಬಹು ಆಯಾಮಗಳನ್ನು ಹೊಂದಿರುವಂತಹ ರಾಜ್ಯದಲ್ಲಿ ಜಾತಿ ರಾಜಕಾರಣ ಅತ್ಯಂತ ಪ್ರಬಲವಾಗಿ ಬೇರೂರಿರುವಂಥ ಒಂದು ರಾಜ್ಯದ ಏನು ರಾಜ್ಯದಲ್ಲಿ ರಾಜಕಾರಣವನ್ನು ಮಾಡಬೇಕಾದ್ರೆ ಯಡಿಯೂರಪ್ಪನವರಂತಹ ಮುಖ ಮತ್ತು ಅವರ ಟ್ರ್ಯಾಕ್ ರೆಕಾರ್ಡ್ ಕೂಡ ಅನಿವಾರ್ಯ ಅನ್ನುವಂಥದ್ದು ಮನ ಮನವರಿಕೆ ಆಗಿರೋದ್ರಿಂದಲೇ ಪದೇ ಪದೇ ಅದರಲ್ಲೂ ಕೂಡ ಕ್ಲೋಸ್ ಟು ಎಲೆಕ್ಷನ್ ಅವರ ಒಂದು ಪಾತ್ರವನ್ನು ಮ್ಯಾಕ್ಸಿಮೈಸ್ ಮಾಡಲಿಕ್ಕೆ ಏನು ಸಂಸದೀಯ ಮಂಡಳಿಯಲ್ಲಿ ಸ್ಥಾನವನ್ನು ಇರ್ಬೋದು ಚುನಾವಣಾ ಸಮಿತಿಯಲ್ಲಿ ಸ್ಥಾನವನ್ನು ಕೊಟ್ಟಿರುವಂಥಿರ್ಬೋದು ಮತ್ತು ಮಗನಿಗೆ ಯಾವ ವೇದಿಕೆಗಳಲ್ಲಿ ಅಥವಾ ಯಾವ ಪಕ್ಷದ ಪ್ರಮುಖ ವೇದಿಕೆಗಳಲ್ಲಿ ಪ್ರಮುಖ ನಾಯಕರೊಂದಿಗೆ ಏನು ಸ್ಥಾನಮಾನ ಕಲ್ಪಿಸುವಂತ ವಿಚಾರದಲ್ಲಿ ಹಿನ್ನಡೆಯಾಗಿತ್ತು ಕಳೆದ ಒಂದು ವರ್ಷದಲ್ಲಿ ಆ ಎಷ್ಟೆಲ್ಲ ನಿಯಂತ್ರಣಗಳನ್ನ ಏನು ಅಲ್ಲಿ ಸುತ್ತ ಹಾಕಲಾಗಿತ್ತು ಅದೆಲ್ಲವನ್ನ ಮೀರಿ ಈಗ ಅವಕಾಶಗಳನ್ನ ಮತ್ತು ಬೇರೆ ಬೇರೆ ಜವಾಬ್ದಾರಿಗಳನ್ನ ಕೊಟ್ಟಿರುವಂತ ಮತ್ತು ಜಿಲ್ಲೆಗಳಲ್ಲಿ ಸಂಘಟನೆಗೆ ಅನುಕೂಲ ಆಗುವಂತೆ ವಿಜೇಂದ್ರ ಅವರ ಏನು ನಾಯಕರು ನೀವು ಹೇಳದಂಗೆ ಬಿಜೆಪಿಗೆ ಅನಿವಾರ್ಯತೆ ಅದ್ರ ಜೊತೆಗೆ ಮಗನ ರಾಜಕೀಯ ಭವಿಷ್ಯವನ್ನ ರೂಪಿಸೋ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವ್ರಿಗೂ ಇರುವಂತ ಅನಿವಾರ್ಯತೆ ಅದ್ರ ಜೊತೆಗೆ ಈ ಒಂದು ವೇದಿಕೆ ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮತ್ತೆ ಕಾರ್ಯಕ್ರಮ ನಡೀತಲ್ಲ ಆ ಜಿಲ್ಲೆ ಯಡಿಯೂರಪ್ಪ ಅಂತ ವಿಷಯ ಬಂದಾಗ ಅಫ್ಕೋರ್ಸ್ ತುಂಬಾನೇ ಮಹತ್ವ ಮತ್ತೆ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ ಕಾರಣ ಶಿಕಾರಿಪುರದ ಜನತೆ ನನ್ನನ್ನ ಸದನಕ್ಕೆ ಕಳಿಸ್ಕೊಟ್ರು ನನಗೆ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಅಥವಾ ಜನಪರ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರು ಅಂತ ಹೇಳಿ ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ರಲ್ಲ ಧನ್ಯವಾದವನ್ನು ಸಲ್ಲಿಸಿದ್ದು ಯಡಿಯೂರಪ್ಪನವರು ಅಂದರೆ ಆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಂತು ಮೋದಿಯವರು ಯಡಿಯೂರಪ್ಪ ಅವ್ರ ಬಗ್ಗೆ ಆಡಿದಂಥ ಮಾತು ಎಸ್ಪೆಷಲಿ ಅವರನ್ನ ಕಡೆಗಣಿಸಿಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಸ್ಫೂರ್ತಿ ಪಡೆದಿದ್ದೀನಿ ಅವ್ರ ಭಾಷಣದಲ್ಲಿ ಅಂತ ಹೇಳಿ ಮತ್ತೆ ಇವತ್ತು ಪ್ರಸ್ತಾಪ ಮಾಡಿದಿದೆಯಲ್ಲ ಎಲೆಕ್ಷನ್ ಟೈಮ್ನಲ್ಲಿ ಇದು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಎಸ್ಪೆಷಲಿ ವಿಪಕ್ಷಗಳಿಗೆ ಅಸ್ತ್ರವಾಗಿ ಖಂಡಿತ ಈಗ ಶರ್ಮಿತಾ ನೋಡಿ ಇದು ಶಿವಮೊಗ್ಗದ ಏನು ಒಂದು ವೇದಿಕೆಯಲ್ಲಿ ಮಾತ್ರ ಮಾತನಾಡಿರುವಂಥದ್ದು ಅಂತ ಏನು ನಾವು ಸೀಮಿತವಾಗಿ ನೋಡೋಕೆ ಆಗೋದಿಲ್ಲ ಯಾಕಂದರೆ ಹಳೆ ಮೈಸೂರಲ್ಲಿ ಬಂದಂತ ಸಂದರ್ಭದಲ್ಲಿ ಲಿಂಗಾಯತರ ಒಂದು ಪ್ರಾಬಲ್ಯ ಮತ್ತು ಮಗನ ಒಂದು ವರ್ಚಸ್ ಏನಿದೆ ಅಲ್ಲೆಲ್ಲ ಯಡಿಯೂರಪ್ಪನವರ ಬೆಂಬಲಿಗರು ಮತ್ತು ಅನುಯಾಯಿಗಳು ತುಂಬಾ ದೊಡ್ಡ ಮಟ್ಟದಲ್ಲಿದ್ದಾರೆ ಇನ್ನು ಮಧ್ಯ ಕರ್ನಾಟಕ ಕರ್ನಾಟಕ ಅಂತ ಬಂದರೆ ಒಂದು ಕೋರ್ ಸ್ಟ್ರೆಂತ್ ಏನಿದೆ ಬಿಜೆಪಿಗೆ ಆ ಒಂದು ಜಿಲ್ಲೆಗಳಲ್ಲೂ ಕೂಡ ಈಗ ಶಿವಮೊಗ್ಗದ ಆಸುಪಾಸಲ್ಲೇ ನಾವು ಪರಿಗಣಿಸೋದಾದ್ರೆ ಚಿಕ್ಕಮಗಳೂರು ಇವತ್ತು ಸಿ ಟಿ ರವಿ ಅವರ ಒಂದು ಕ್ಷೇತ್ರದಲ್ಲಿ ಲಿಂಗಾಯತ ಏನು ಮುಖಂಡರು ಹೊರಗಡೆ ಬಂದಿದ್ದಾರೆ ಸಿ ರವಿ ಅವರ ವಿರುದ್ಧನೇ ನಿಂತಿದ್ದಾರೆ ಅವರು ಕೂಡ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರು ಇರಬಹುದು ಇನ್ನು ಪಕ್ಕದಲ್ಲೇ ಬಂದ ದಾವಣಗೆರೆ ಇರಬಹುದು ಇಲ್ಲಿನ ಕ್ಷೇತ್ರಗಳಲ್ಲಿ ಲಿಂಗಾಯತರ ಪ್ರಾಬಲ್ಯ ಏನಿದೆ ಮತ್ತು ಪ್ರಮುಖವಾಗಿ ಉತ್ತರ ಕರ್ನಾಟಕದ ಈಗಾಗಲೇ ಹಲವು ಶಾಸಕರು ಯಡಿಯೂರಪ್ಪ ಅವರನ್ನ ವೈಯಕ್ತಿಕವಾಗಿ ಸಂಪರ್ಕ ಮಾಡಿದ್ದಾರೆ ಪಕ್ಷದ ವೇದಿಕೆಯ ಮೂಲಕವೂ ಕೂಡ ಸಂಪರ್ಕ ಮಾಡಿಸ್ತಾ ಇದ್ದಾರೆ ನಮ್ಮ ಕ್ಷೇತ್ರಗಳಲ್ಲಿ ಪ್ರವಾಸಕ್ಕೆ ಯಡಿಯೂರಪ್ಪನವರು ಬರಲೇಬೇಕು ಅನ್ನೋ ಒಂದು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ ಈ ಎಲ್ಲಾ ಹಿನ್ನೆಲೆಯನ್ನು ನೋಡಿದ್ರೆ ಉತ್ತರ ಕರ್ನಾಟಕ ಮತ್ತು ಏನು ಕಿತ್ತೂರು ಕರ್ನಾಟಕ ಕಿತ್ತೂರು ಕರ್ನಾಟಕದಲ್ಲೂ ಕೂಡ ಲಿಂಗಾಯತರ ಪ್ರಾಬಲ್ಯ ದೊಡ್ಡದಿದೆ ಮಧ್ಯ ಕರ್ನಾಟಕ ಮತ್ತು ಹಳೆ ಮೈಸೂರಿನ ಕೆಲವು ಆಯ್ದ ಸೀಮಿತ ಕ್ಷೇತ್ರಗಳು ಇಲ್ಲೆಲ್ಲವೂ ಕೂಡ ಯಡಿಯೂರಪ್ಪನವರ ವೈಯಕ್ತಿಕ ವರ್ಚಸ್ಸು ಸಮುದಾಯದ ವರ್ಚಸ್ಸು ಮತ್ತು ಪಕ್ಷ ಸಂಘಟನೆ ಅಂದರೆ ಹಿಂದುತ್ವದ ಆಧಾರದಲ್ಲಿ ಅಥವಾ ಮೋದಿಯವರ ನಾಯಕತ್ವದ ಆಧಾರದಲ್ಲಿ ಬೆಳೆದಿರುವಂತಹ ಏನು ಕಮಲ ಪಡೆಯ ಹೊರತಾಗಿ ಯಡಿಯೂರಪ್ಪನವರ ವೈಯಕ್ತಿಕ ವರ್ಚಸ್ಸು ಮತ್ತು ಸಮುದಾಯದ ಆಧಾರಿತವಾಗಿ ಏನು ಬೆಳವಣಿಗೆ ಆಗಿದೆ ಆ ಸಂಘಟನೆಯನ್ನು ಕೂಡ ಪ್ಯಾರಲ್ ಅಲ್ಲಿ ಒಂದು ಗೆಲುವಿನ ಸೂತ್ರವಾಗಿ ಮಿಕ್ಸ್ ಆಫ್ ಬೋತ್ ಅಂತ ನೋಡೋದಾದ್ರೆ ಇಲ್ಲಿ ಯಡಿಯೂರಪ್ಪನವರ ಅನಿವಾರ್ಯ ಖಂಡಿತ ಇದೆ ಹೀಗಾಗಿ ಶಾಸಕರ ಶಾಸಕರಿಂದ ಹಿಡಿದು ಈ ಏನು ಮುಖ್ಯಮಂತ್ರಿಯವರವರೆಗೆ ಏನು ಪಕ್ಷದ ರಾಜ್ಯಾಧ್ಯಕ್ಷರವರೆಗೆ ಮತ್ತು ರಾಷ್ಟ್ರಾಧ್ಯಕ್ಷರಿಂದ ಹಿಡಿದು ವರಿಷ್ಠರವರೆಗೆ ಎಲ್ಲರಿಗೂ ಕೂಡ ಯಡಿಯೂರಪ್ಪನವರ ಅನಿವಾರ್ಯತೆ ಸ್ಪಷ್ಟವಾಗಿ ಈ ಸಲದ ಚುನಾವಣೆಯಲ್ಲಿ ಖಂಡಿತ ಇರೋದ್ರಿಂದ ಅದಕ್ಕೆ ಪೂರಕವಾಗಿ ಮಾತು ಕೃತಿ ನಡೆ ಯೋಜನೆ ಯೋಜಿತ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಯಡಿಯೂರಪ್ಪನವರ ಒಂದು ಫ್ಲೇವರ್ ಅನ್ನ ಕಾಣಿಸ್ಕೊಳ್ತಾ ಇದೆ ಶರ್ಮಿತಾ ಥ್ಯಾಂಕ್ ಯು ಮಧು ಈ ಕ್ಷಣದ ಅಪ್ಡೇಟ್ಸ್ಗೆ